ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ, ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ. ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ ಸ್ವಾಮಿ. ಅವಳು 3 ಎಕರೆ 16 ಗುಂಟೆ ಜಮೀನಿನ ಮಾಲೀಕಳಾಗಿದ್ದೆ. ಅದನ್ನ ಮೂಡಾದವರು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಮೂಡಾದವರು ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು. ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು. ಬದಲಿ ಜಮೀನು ಕೊಡಿ, ಬದಲಿ ನಿವೇಶನ ಕೊಡಿ. ಅವರು ವಿಜಯನಗರದಲ್ಲಿ 3 ಮತ್ತು 4ನೇ ಸ್ಟೇಜ್ನಲ್ಲಿ ಕೊಟ್ಟಿದ್ದರು. ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ, ನಮಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು. ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಬೇಕು. ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋದಯ ಆಗ್ತಾ ಇದೆ. ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು, ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತ ಹೇಳಿ ಸರ್ ನಿನ್ನೆ ಇಡಿ ಅವರು ಒಂದು ESIR ಒಂದು ಫೈಲ್ ಮಾಡಿದ್ದಾರೆ. ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ, PML ಇಲ್ಲ, ಹೆಂಗ್ ಬರುತ್ತೆ ಸರ್ ಇಡಿ ಪ್ರಕಾರ? ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ, ಬಹುಶಃ ನಿಮಗೂ ಹಾಗೆ ಅನ್ಸುತ್ತೆ. ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದ್ರೆ ಸೈಟು ಕಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು, ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಎಂಟೈರ್ ಇದರಲ್ಲಿ, ಪ್ರಕರಣದಲ್ಲಿ ನನ್ನ ರೋಲ್ ಏನು? ಸೊ ಅದಕ್ಕೆ ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ, ಬಟ್ ನನಗೆ ಇದು ಗೊತ್ತಿಲ್ಲ. ಅವ್ರು ತೀರ್ಮಾನ ಮಾಡಿ ಪತ್ರ ಬರೆದ ಅವ್ರು ಮನಸ್ಸು ಬಿಟ್ಟು ನನಗೆ ಬೇಡಿಕೆ ಬೇಡ, ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗ್ ಒಪ್ಕೊಂಡಾಯ್ತು ಹೇಳಿ. ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರು. ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಕುಟುಂಬ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ? ಅದನ್ನ ತಪ್ಪೇ ಮಾಡಿದ್ವು, ರಾಜೀನಾಮೆ ಕೊಡ್ಬೇಕು. ಸರ್ BJP ಅವ್ರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು, ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಒಪ್ಕೊಂಡಂಗಾಯ್ತು, ನಿಮ್ದು ಅದೇ ಕತೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್. ಇದರಲ್ಲಿ ನಮ್ದು ಏನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿ, ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿ, ನಾನೇನು ಡಿನೋಟಿಫೈ ಮಾಡಿ? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ಸರ್ ಒಂದು ಲಾಸ್ಟ್ ವ್ಯತ್ಯಾಸ. ತಿರ್ಗಾ ಇವತ್ತು ಅವರು ನೀವು ರಿಸೈನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ, ನಿಮ್ ಸ್ಟ್ಯಾಂಡ್ ಏನ್ ಸರ್? ಸರ್ ಇಡಿ ರಿಲೇಟೆಡ್ ನೀವು ಯಾವ ಈ ಕೇಸ್ನ ಫೈಟ್ ಮಾಡಿದ್ರೆ ಏನು ಪ್ಲಾನ್ ಮಾಡಿದ್ರಿ? ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ.